ಹಾಯ್ ಗೈಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಬ್ರೇಕಿಂಗ್ ಬ್ಯಾಡ್ ವೆಬ್ ಸೀರೀಸ್ನ ಒಂದು ರಿವ್ಯೂ ಮಾಡ್ತೀನಿ. ಈಗ ಆಲ್ಮೋಸ್ಟ್ 1, 2, 3, 4, 5 ಸೀಸನ್ ಮುಗೀತು. 6ನೇ ಸೀಸನ್ ನೋಡ್ಬೇಕು, ನಾನು ನೋಡಿಲ್ಲ. ಸೊ ಟಿಲ್ ಅಂದರೆ 5ನೇ ಸೀಸನ್ವರೆಗೂ ನನ್ನ ಒಂದು ಅಬ್ಸರ್ವೇಷನ್ ಏನು ಸ್ಟೋರಿಲಿ. ಸೊ ಓವರಾಲ್ ಹೇಳಬೇಕು ಅಂದರೆ ಒಂದು ತುಂಬ ಸಿಂಪಲ್ ವೇ ಆಫ್ ಸ್ಟೋರಿ ಟೆಲಿಂಗ್, ತುಂಬ ಸಿಂಪಲ್ ಸ್ಟೋರಿ, ಜಾಸ್ತಿ ಕಾಂಪ್ಲಿಕೇಶನ್ಸ್ ಇಲ್ಲ. ಅಫ್ಕೋರ್ಸ್ ಎಲ್ಲೋ ಒಂದು ಕಡೆ ಕೆಲವೊಂದಲ್ಲಿ ಬೋರ್ ಆಗುತ್ತೆ, ಬಟ್ ಅಷ್ಟು ಬಿಟ್ಟರೆ ಆ ಕ್ಯಾರೆಕ್ಟರ್ಗಳು ಏನೆಲ್ಲ ಒಂದು ಸಿಚುವೇಷನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ಪ್ರೊಟಾಗನಿಸ್ಟಿಗೆ ಕ್ಯಾನ್ಸರ್ ಇರುತ್ತೆ ಈ ವೆಬ್ ಸೀರೀಸಲ್ಲಿ. ಸೊ ಕ್ಯಾನ್ಸರ್ ಇದ್ಮೇಲೆ ಯಾವಾಗ ಸಾಯ್ತಾರೆ ಗೊತ್ತಾಗಲ್ಲ, ಆಬ್ವಿಯಸ್ಲಿ. ಸೊ ಹಾಗಾಗಿ ಪ್ರೊಟಾಗನಿಸ್ಟು ಡ್ರಗ್ ಕುಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಅವರ ಫ್ಯಾಮಿಲಿ ಸೆಕ್ಯೂರಿಟಿ ಕೊಡೋಕ್ಕೋಸ್ಕರ. ಅಂದರೆ ಹಣ, ಜಾಸ್ತಿ ಹಣ ಮಾಡಿ ಅವರ ಒಂದು ಹೆಂಡತಿಗೆ, ಅವನ ಮಗನಿಗೆ ಒಂದು ಸೆಕ್ಯೂರಿಟಿ ಕೊಡೋಕ್ಕೆ ಅವನೇನು ಮಾಡ್ತಾನೆ, ಡ್ರಗ್ನ ಕುಕ್ ಮಾಡೋದಕ್ಕೆ ಅವನು ಇಳಿತಾನೆ. ಸೊ ಅದ್ರಲ್ಲಿ ಜಾಸ್ತಿ ಹಣ ಮಾಡ್ತಾನೆ ಅದನ್ನು ಫ್ಯಾಮಿಲಿಯಿಂದ ಮುಚ್ಚಿಡ್ತಾನೆ. ಯಾಕಂದರೆ ಅದು ಫ್ಯಾಮಿಲಿಗೆ ಶೇರ್ ಮಾಡುವಂತಹ ಒಂದು ಗ್ರೇಟ್ ಥಿಂಗ್ ಅದು. ಈಸ್ ಎ ಡ್ರಗ್ ಕುಕ್ಕರ್ ಪ್ರೊಟಾಗನಿಸ್ಟ್. ಸೊ ಫ್ಯಾಮಿಲಿಯಿಂದ ಮುಚ್ಚಿಡ್ತಾನೆ, ಫ್ಯಾಮಿಲಿಗೆ ಅದು ಗೊತ್ತಾಗುತ್ತೆ, ಅಂದರೆ ಹೆಂಡತಿಗೆ ಗೊತ್ತಾಗುತ್ತೆ ಈ ಥರ ತನ್ನ ಗಂಡ ಡ್ರಗ್ ಕುಕ್ ಮಾಡ್ತಾನೆ ಅಂತ. ಅದರಿಂದ ಅವಳಿಗೆ ಬೇಜಾರಾಗುತ್ತೆ, ಫ್ರಸ್ಟ್ರೇಟ್ ಆಗುತ್ತೆ, ಕೊನೆಗೆ ಡಿವೋರ್ಸ್ ಕೊಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಆ್ಯಂಡ್ ಇದರಲ್ಲಿ ಪ್ರೊಟಾಗನಿಸ್ಟ್ನ ಬ್ರದರ್ ಲಾ ಬಂದು ಡ್ರಗ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಸೊ ನೋಡಿ, ಇಲ್ಲೇ ಇರೋದು. ಸೊ ಬಟ್ ಫೈನಲ್ 5th ಸೀಸನ್ವರೆಗೂ, ನಾನು 5ನೇ ಸೀಸನ್ವರೆಗೂ ನೋಡಿದ್ದೀನಿ, ಇಲ್ಲಿವರೆಗೂ ಅವ್ನ ಬ್ರದರ್ ಇನ್ ಲಾಗಿ ಯಾವುದೇ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. 5th ಸೀಸನ್ ಲಾಸ್ಟಿಗೆ ಗೊತ್ತಾಗುತ್ತೆ ಬ್ರದರ್ ಇನ್ ಲಾಗಿ ಈ ಥರ ಪ್ರೊಟಾಗನಿಸ್ಟ್ ಬಂದು ಡ್ರಗ್ ಕುಕ್ಕರ್ ಅಂತ. ಸೊ ಅದೇ ಅವನಿಂದ ಮುಚ್ಚಿಡ್ತಾನೆ, ಆಲ್ಮೋಸ್ಟ್ ಮುಚ್ಚಿಡೋದು ಅಂತಂದು ಬ್ರದರ್ ಇನ್ ಲಾ ಈ ಡ್ರಗ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇದೆ ಅಂದಮೇಲೆ ಹೇಗೆ ಹೇಳೋಕ್ಕಾಗುತ್ತೆ ನಾನು ಡ್ರಗ್ ಕುಕ್ಕರ್ ಅಂತ? ಸೊ ಹೇಳೋಕ್ಕಾಗಲ್ಲ, ಆಬ್ವಿಯಸ್ಲಿ ಮುಚ್ಚಿಡಲೇಬೇಕು. ಎರಡನೇದು, ಜಾಸ್ತಿ ಹಣ ಮಾಡ್ತಾನೆ ಸ್ಟೋರಿಯಲ್ಲಿ, ಅದನ್ನು ಚೆನ್ನಾಗಿ ತೋರಿಸಿದೆ. ಐ ಮೀನ್ ಮಿಲಿಯನ್ಸ್ ಗಟ್ಟಲೆ ಹಣ ಮಾಡ್ತಾನೆ. ಬಟ್ ಈ ವೆಬ್ ಸೀರೀಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಏನು ಅಂತಂದರೆ, ಹಣನೇ ಎಲ್ಲ ಅಲ್ಲ ಅಂತ. ಈಗ ಅವನು ಹಣ ಮಾಡೋಕ್ಕೋಸ್ಕರನೇ, ಫ್ಯಾಮಿಲಿ ಸೆಕ್ಯೂರಿಟಿ ಕೊಡೋಕ್ಕೋಸ್ಕರನೇ ಡ್ರಗ್ ಕುಕ್ಕಿಗೆ ಇಳಿತಾನೆ ಕುಕ್ ಮಾಡೋದಕ್ಕೆ. ಹಣ ಬರುತ್ತೆ, ಬಿಲಿಯನ್ಸ್ ಗಟ್ಟಲೆ ಬರುತ್ತೆ. ಬಟ್ ಈಗ ಈ ಹಣನ ಹೆಂಗೆ ಕಾಪಾಡ್ಕೋಬೇಕು, ಹೆಂಗೆ ನಾವು ಅವರು ಆ ಹಣನ ಹೇಗೆ ಸಮಾಜಕ್ಕೆ ತೋರಿಸ್ಬೇಕು? ಇಮ್ಮಿಡಿಯೇಟಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರೋರು ಇಮ್ಮಿಡಿಯೇಟಾಗಿ ಇಷ್ಟು ಹಣ ಮಾಡಿ, ಮಿಲಿಯನ್ಸ್ ಗಟ್ಟಲೆ ಹಣ ಮಾಡಿ, ಅದು ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದು ಆಬ್ವಿಯಸ್ಲಿ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಅದಕ್ಕೆ ತಕ್ಕ ಹಾಗೇನೆ ಸಾಕಷ್ಟು ಕ್ವಶನ್ಸ್ ಇಡ್ತಾರೆ. ಸೊ ಅದನ್ನು ಇವ್ರು ಮುಚ್ಚಿಡಬೇಕು, ಆ ಹಣ ಎಲ್ಲಿಂದ ಬಂತು ಅದನ್ನು ಮುಚ್ಚಿಡಬೇಕು. ಯಾಕಂದರೆ ಎಲ್ಲಿಂದ ಬಂತು ಅನ್ನೋ ಸೋರ್ಸ್ ಇವ್ರು ಕೊಡೋದಕ್ಕೆ ಇವ್ರು ಮಾಡ್ತಾ ಇರೋದು ಡ್ರಗ್ ಕುಕ್ ಮಾಡ್ತಾ ಇರ್ತಾರೆ ಪ್ರೊಟಾಗನಿಸ್ಟ್ ಇದ್ರೆ. ಸೊ ಒಳ್ಳೆ ರೀತಿಯಿಂದ ಬಂದರೆ ಅದನ್ನು ತೋರಿಸ್ಕೋಬೋದು, ನಾವು ಒಳ್ಳೆ ವಿಧಾನದಲ್ಲಿ ಇಷ್ಟೊಂದು ಹಣ ಮಾಡಿದ್ದೀವಿ ಅಂತ. ಬಟ್ ಹಣ ಬಂದಿರೋದು ಬ್ಯಾಡ್ ವೇಲಿ, ಡ್ರಗ್ ಡೀಲ್ ಮಾಡಿಕೊಂಡು, ಡ್ರಗ್ ಕುಕ್ ಮಾಡಿಕೊಂಡು ಅದರಿಂದ ಬಂದಿರೋ ಮಿಲಿಯನ್ಸ್ ಗಟ್ಟಲೆ ಬಂದಿರೋ, ಆಬ್ವಿಯಸ್ಲಿ ನಾವು ತೋರಿಸೋಕ್ಕಾಗಲ್ಲ. ಆ ಒಂದು ಫ್ಯಾಕ್ಟ್ ಅಂದರೆ ಹಣನೇ ಎಲ್ಲ ಅಲ್ಲ, ಪಾಯಿಂಟ್ ಬರುತ್ತೆ ಹಣನೇ ಎಲ್ಲ ಅಲ್ಲ, ಹಣ ಖುಷಿ ಕೊಡಲ್ಲ. ಹಣನ ಮಾಡಬೇಕು, ಬಟ್ ಹಣ ಒಳ್ಳೆ ರೀತಿಯಿಂದ ಬಂದರೆ ಚೆನ್ನಾಗಿರುತ್ತೆ, ಕೆಟ್ಟ ರೀತಿಯಿಂದ ಬಂದಾಗ ಅದನ್ನು ಒಂಥರ ಭಾಳಷ್ಟು ತೊಂದರೆಗಳನ್ನು ಕೊಡುತ್ತೆ ಅನ್ನೋದನ್ನ ಈ ವೆಬ್ ಸೀರೀಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈಗ ಅದು ಡ್ರಗ್ ಕುಕ್ ಮಾಡ್ತಾನೆ, ಬಟ್ ಅದನ್ನು ಮುಚ್ಚಿಡ್ತಾ ಬರ್ತಾನೆ ಬ್ರದರ್ ಎಲ್ಲ ಹತ್ರ. ಹೇಳೋಕ್ಕಾಗಲ್ಲ, ಯಾಕಂದರೆ ಮಾಡ್ತಾ ಇರೋದು ಕೆಟ್ಟ ಕೆಲಸ, ಹೆಂಗೆ ಹೇಳ್ಕೊಳಕ್ಕಾಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಟಿಲ್ 5th ಸೀಸನ್ನು 8-10 ಎಪಿಸೋಡ್ವರೆಗೂ ಗೊತ್ತೇ ಆಗಲ್ಲ ಬ್ರದರ್ ಎಲ್ಲಾಗಿ, ಇವನೇ ಕುಕ್ ಮಾಡ್ತಾ ಇರೋದು, ಇದರಿಂದ ಇವನು ಅಷ್ಟು ಹಣ ಮಾಡಿದ್ದಾನೆ ಅನ್ನೋದು ಗೊತ್ತೇ ಆಗಲ್ಲ. ಬಟ್ ಕೊನೆಗೆ ಗೊತ್ತಾದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ದೊಡ್ಡ ಕ್ವಶನ್ ಆಡಿಯನ್ಸ್ಗೆ, ಆ್ಯಸ್ ಎ ನಾವು ನೋಡೋರಿಗೆ ಆಡಿಯನ್ಸ್ಗೆ. ಆಬ್ವಿಯಸ್ಲಿ ಆಡಿಯನ್ಸ್ಗೆ ಏನಾಗ್ಬೋದು, ಕಾಂಪ್ರಮೈಸ್ ಮಾಡ್ಕೊಂಬಿಡ್ತಾನೆ? ಯಾಕೆಂದರೆ ಡ್ರಗ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಅವನು ಹೆಡ್ ಆಗಿರ್ತಾನೆ, ಆಬ್ವಿಯಸ್ಲಿ ಆ ಟೈಮಲ್ಲಿ ಅವನು ಅರೆಸ್ಟ್ ಮಾಡ್ತಾನೋ ಇವನ್ನ, ಕೋರ್ಟಿಗೆ ಹಾಕ್ತಾನೋ ಅಥವಾ ಆಗಿ ಬಿಟ್ಬಿಡ್ತಾನೋ, ಬಿಕಾಸ್ ಆಫ್ ಈಸ್ ಎ ಬ್ರದರ್ ಎಲ್ಲ, ರಿಲೇಷನ್ ಅಂತ, ರಿಲೇಟಿವ್ ಅಂತ, ಕಸಿನ್ ಅಂತ, ಬ್ರದರ್ ಎಲ್ಲ ಅಂತ ನಾವು ಬಿಟ್ಬಿಡ್ತಾನೋ. ಸೊ ಅದು ಒಂದು ಕ್ವಶನ್. ಅಫ್ಕೋರ್ಸ್ ಆ ಪ್ಲೇಸಲ್ಲಿ ಯಾವುದೇ ಕ್ಯಾರೆಕ್ಟರ್ ಇದ್ರೂ ಅದನ್ನೇ ಮಾಡುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ನಿಮಗೆ ತುಂಬ ಕ್ಲೋಸ್ ಇರುವಂಥ ವ್ಯಕ್ತಿ, ನಮ್ದಂಥ ವ್ಯಕ್ತಿ ಸುಳ್ಳಿನ ಮೇಲೆ ಸುಳ್ಳು ಕಟ್ತಾ ಹೋದಾಗ ಅವನಿಗೆ ಎಷ್ಟು ಬೇಜಾರಾಗುತ್ತೆ, ಬಿಕಾಸ್ ಅವನು ಹೇಳಿರೋದೆಲ್ಲ ಸುಳ್ಳು. ಅವನು ಹಿಂದ್ಗಡೆಯಿಂದ ಪ್ರೊಟಾಗನಿಸ್ಟ್ ವೆಬ್ ಸೀರೀಸಲ್ಲಿ ತುಂಬ ಒಂದು ವಿಷಯಗಳನ್ನು ಫ್ಯಾಮಿಲಿಯಿಂದ ಮುಚ್ಚಿಡ್ತಾನೆ, ಅವನ ಬ್ರದರ್ ಎಲ್ಲ ಹತ್ರ ಮುಚ್ಚಿಡ್ತಾನೆ. ಅಫ್ಕೋರ್ಸ್ ಹೇಳೋಕ್ಕಾಗಲ್ಲ, ಅಂಥ ಕೆಲಸ ಅವ್ನು ಮಾಡ್ತಾ ಇರ್ತಾನೆ, ಡ್ರಗ್ ಕುಕ್ ಮಾಡ್ತಾ ಇರ್ತಾನೆ.
ಸೊ ಇಂಥ ವಿಷಯ, ಇಂಥ ಒಂದು ಕೆಟ್ಟ ವಿಷಯ ಅವ್ರಿಗೆ ಬಿದ್ದಾಗ, ಈ ಥರ ಕೆಲಸ ಮಾಡ್ತಾ ಇದ್ದಾನೆ ಅಂತ ಬಿದ್ದಾಗ, ಆಬ್ವಿಯಸ್ಲಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತಂದರೆ, ಮಸ್ಟ್ ಈ ವ್ಯಕ್ತಿನ ಪನಿಷ್ ಮಾಡಲೇಬೇಕು. ಯಾಕೆಂದ್ರೆ ನಂಬಿಸಿದ್ದೇನೆ, ಫಸ್ಟ್ ಪಾಯಿಂಟು ನಂಬಿಸಿರೋದು, ಸುಳ್ಳು ಹೇಳಿ ನಂಬಿಸಿರೋದು ಮಾಡ್ತಾ, ಎರಡನೇ ಪಾಯಿಂಟು ಡ್ರಗ್ ಕುಕ್ ಮಾಡ್ತಾ ಇರೋದು, ಇನ್ನೊಬ್ಬರಿಂದ ಜೀವನ ಆ ಕುಕ್ ಮಾಡಿ ಇನ್ನೊಬ್ಬರ ಜೀವನ ಹಾಳು ಮಾಡ್ತಾ ಇರೋದು, ಅದರಿಂದ ಹಣ ಮಾಡಿರೋದು, ಮೂರನೇದು ಅನ್ಯಾಯದಿಂದ ಹಣ ಮಾಡಿರೋದು. ಸೊ ಇವೆಲ್ಲ ಏನಾಗುತ್ತೆ ಕೊನೆಗೆ, ಬ್ರದರ್ ಇಲ್ಲ ಡ್ರಗ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಒಂದು ಬ್ರದರ್ ಅಲ್ಲಿ ಆಗಿ ತುಂಬಾ ಒಂದು ಮೋಸದ ವ್ಯಕ್ತಿಯಾಗಿ ಕಾಣಿಸ್ತಾನೆ ಪ್ರೊಟಾಗನಿಸ್ಟ್. ಅಫ್ಕೋರ್ಸ್ ಅವನಿಗೆ ಸಮಜಾಯಿಸಕ್ಕೆ ನೋಡ್ತಾನೆ ಪ್ರೊಟಾಗನಿಸ್ಟ್, ಬಟ್ ಆದರೂ ಆಗಲ್ಲ, ಯಾಕಂದ್ರೆ ಇಟ್ಸ್ ಆಲ್ರೆಡಿ ಏನೋ ಲೇಟ್ ಆಗಿರುತ್ತೆ, ಮಾಡಕ್ಕೆ ಹೋದ್ರೂ ಅದಕ್ಕೆ ಒಂದು ಪ್ರಾಪರ್ ಕಾರಣ ಇರಲ್ಲ, ಮಾಡ್ತಾ ಇರೋದು ಕೆಟ್ಟ ಕೆಲಸ ಇದೆಲ್ಲ ಇರೋದ್ರಿಂದ. ಆಬ್ವಿಯಸ್ಲಿ ನನಗೆ ಫಿಫ್ತ್ ಸೀಸನ್ ಮುಗೀತು, ಸಿಕ್ಸ್ ಸೀಸನ್ ನೋಡಬೇಕು ನೆಕ್ಸ್ಟ್, ಅದನ್ನು ಹೆಂಗೆ ಕಂಟಿನ್ಯೂ ಕೊಟ್ಟಿದ್ದೇನೆ ಗೊತ್ತಿಲ್ಲ. ಬಟ್ ಓವರಾಲ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ಸ್ ಎ ಮೆಚ್ಯೂರ್ಡ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್. ಈ ಸ್ಟೋರಿಯಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳು, ಅವ್ರು ರಿಯಾಕ್ಟ್ ಮಾಡೋ ರೀತಿ ಎಷ್ಟು ಮೆಚ್ಯೂರ್ಡ್ ಆಗಿದೆ ಅಂತಂದರೆ, ದಟ್ ಈಸ್ ದ ಹೈಲೈಟ್ ಆಫ್ ದಿಸ್ ವೆಬ್ ಸೀರೀಸ್. ಎರಡನೇದು ನನಗೆ ತುಂಬ ಇಷ್ಟ ಆಗಿದೆ ಪರ್ಸ್ನಲಿ, ಗೊತ್ತಿಲ್ಲ ನಿಮಗೇನು ಇಷ್ಟ ಆಗುತ್ತೆ ಅಂತ. ಹಣನೇ ಎಲ್ಲ ಅಲ್ಲ, ಹಣ ಬರಬೇಕು ಬಟ್ ಒಳ್ಳೆ ರೀತಿಯಿಂದ ಬರಬೇಕು, ಒಳ್ಳೆ ರೀತಿಯಿಂದ ಹಣ ಮಾಡಬೇಕು, ಕೆಟ್ಟ ರೀತಿಯಿಂದ ಅಲ್ಲ. ಎಷ್ಟೇ ಮಾಡಿ ಕೆಟ್ಟ ರೀತಿಯಿಂದ, ನಾವು ಎಷ್ಟೇ ಹಣ ಮಾಡಿ ಮಿಲಿಯನ್ಸ್ ಗಟ್ಟೆ ಮಾಡಲಿ, ಅದರಿಂದ ನೆಮ್ಮದಿ ಸಿಗಲ್ಲ ಅನ್ನೋದು ಚೆನ್ನಾಗಿ ತೋರಿಸಿದ್ದಾನೆ. ಹಣ ಮಾಡಬೇಕು, ಹಣ ಇಂಪಾರ್ಟೆಂಟು, ಬಟ್ ಅದು ಒಳ್ಳೆ ರೀತಿಯಿಂದ ಮಾಡಬೇಕು, ಒಳ್ಳೆ ಕೆಲಸಗಳ ಮೂಲಕ ಮಾಡಬೇಕು. ಈ ಥರ ಡ್ರಗ್ಗು ಡೀಲಿಂಗ್ ಮಾಡಿಕೊಂಡು ಕುಕ್ ಮಾಡಿಕೊಂಡು ಇನ್ನೊಬ್ಬರ ಜೀವನ ಹಾಳು ಮಾಡಿ ಈ ಥರ ಮಾಡೋದ್ರಿಂದ ನೆಮ್ಮದಿ ಸಿಗಲ್ಲ ಅನ್ನೋದನ್ನು ಕೆಲವೊಂದು ಕ್ಯಾರೆಕ್ಟರ್ಗಳಲ್ಲಿ. ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಜೆಸ್ಸಿ ಅಂತ, ಪ್ರೊಟಾಗನಿಸ್ಟ್ ಜೊತೆಗೆ ಇರ್ತಾನೆ, ಅವನ ಜೊತೆ ಕುಕ್ ಮಾಡ್ತಾ ಇರ್ತಾನೆ. ಸೊ ಅವನಿಗೆ ಕೊನೆಗೆ ಫೈನಲೈಸ್ ಆಗುತ್ತೆ, ಅದು ರಿಯಲೈಸ್ ಆಗುತ್ತೆ ನಾನು ಮಾಡ್ತಾ ಇರೋ ತಪ್ಪು ಅಂತ. ಸೊ ಅವನು ಎಕ್ಸಿಟ್ ಆಗ್ತಾನೆ. ಅದೇ ನೀವು ವೆಬ್ ಸೀರೀಸ್ ನೋಡಬೇಕು, ಕಂಪ್ಲೀಟಾಗಿ ನೋಡೋದಾಗುತ್ತೆ. ಸ್ವಲ್ಪ ಬೋರಿಂಗ್ ಅನಿಸುತ್ತೆ ಅಲ್ಲಲ್ಲಿ, ಆಬ್ವಿಯಸ್ಲಿ ಮಿಡ್ಲು, ಅಫ್ಕೋರ್ಸ್ ನಿಮಗೆ ಪೇಷನ್ಸ್ ಇತ್ತು ಅಂತ ನೋಡ್ಬೋದು. ಒಳ್ಳೆ ಒಂದು ಮೆಚ್ಯೂರ್ಡ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಇದರಲ್ಲಿ ನಾನು ನೋಡಿರ್ಬೋದ. ಯಾ ಇಷ್ಟು ಹೇಳ್ತಾ ಇಲ್ಲಿ ಏನು ಮಾಡ್ತೀನಿ, ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಸ್ಟಿಲ್ ಐ ನೀಡ್ ಟು ವಾಚ್ ಸಿಕ್ಸ್ ಸೀಸನ್, ಇನ್ನೂ ನೋಡಿಲ್ಲ, ನಾನು ನೋಡ್ಬೋದು. ಯಾ ದಟ್ಸ್ ಇಟ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.